ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾ ಆಪ್ನಲ್ಲಿ ಮಾತ್ರ. ಸುಕೃತ ಮನೆಯಲ್ಲಿಲ್ವಾ? ಯಾರಿಗೆ? ಸುಕೃತನ್ ಫೋನ್ ಮಾಡ್ತಾ ಇದ್ದೀನಿ. ವಿಕಾಸ್ ಇದನ್ನೆಲ್ಲ ಸುಕೃತನ್ ಮುಂದೆ ಮಾತಾಡೋದು ಬೇಡ ಅಂತ ತಾನೆ ಅವಳನ್ನ ವಾಕಿಂಗ್ ಕಳಿಸಿರೋದು. ನೀನ್ ಯಾಕೆ ಫೋನ್ ಮಾಡ್ತಿದ್ಯಾ ಈಗ? ಒಂದ್ ನಿಮಿಷ ಇರಿ ಬಾವ. ಅಮ್ಮ ಫೋನು ರಿಸೀವ್ ಮಾಡು. ಹಲೋ, ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್. ಎಲ್ಲಿದ್ಯಾ ಸುಕು? ಈಗಷ್ಟೇ ಅಮ್ಮನ ಜೊತೆ ವಾಕಿಂಗ್ ಮಾಡೋಣ ಅಂತ ಬಂದೆ. ನೀನ್ ಈಗ್ಲೇ ಮನೆಗೆ ಬರ್ತೀಯಾ ಡಾರ್ಲಿಂಗ್? ಮನೆಗ ಯಾಕ್ರಿ? ಫೋನ್ ಅಲ್ಲಿ ಅವೆಲ್ಲ ಮಾತಾಡೋದ್ ಬೇಡ ಸುಕ್ಕು. ನೀನ್ ತಕ್ಷಣ ಹೊರಟು ಮನೆಗ್ ಬಾ. ಸರಿ ರೀ, ಆಯ್ತು. ಏನಂತೆ ಸುಕ್ಕು? ಅಮ್ಮ ಈಗ್ಲೇ ಅರ್ಜೆಂಟ್ ಆಗಿ ಮನೆಗ್ ಬಾ ಅಂತ ಹೇಳ್ತಿದ್ದಾರೆ. ಯಾಕೆ ಗೊತ್ತಿಲ್ಲ ಅಮ್ಮ. ಬಾ ಹೋಗೋಣ. ಸರಿ ನಡಿ. ವಿಕಾಸ್ ಈ ತರದೆಲ್ಲ ನಡೆಯೋದ್ ಬೇಡ ಅಂತ ತಾನೆ ಸುಕೃತನ ಹೊರಗಡೆ ಕಳಿಸಿದ್ದು. ಆದ್ರೂ ಬೇಕು ಅಂತ ಫೋನ್ ಮಾಡಿದ್ಯಾಲ್ವಾ? ಅಯ್ಯೋ, ಯಾಕೆ ಗೊತ್ತಾಗದ್ ಬೇಡ ಬಾವ. ಎಲ್ರಿಗೂ ಗೊತ್ತಾಗ್ಲಿ ಬಿಡಿ. ಸಿಸ್ಟರ್, ನಾನು ಮತ್ತೊಂದ್ಸರಿ ಕೇಳ್ತಾ ಇದ್ದೀನಿ, ನಾನ್ ನಿಮ್ಗೇನ್ ದ್ರೋಹ ಮಾಡಿದೀನಿ? ಏನ್ ವಿಕಾಸ್, ನೀನ್ ಫೋನಲ್ಲಿ ಮಾತಾಡ್ತಿದ್ದು ಯಾರಿಗೋ ಕಿಸ್ ಕೊಡ್ತಿದ್ದು ನಾನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ. ಅದನ್ ಬಿಟ್ಟು ಏನು ಗೊತ್ತಿಲ್ದೆ ಇರೋ ತರ ಇನ್ನೋಸೆಂಟ್ ಆಗಿ ಶಾಂತಿ ಹತ್ರ ಮಾತಾಡ್ತಿದ್ಯಾ? ಬಾವ ಒಂದ್ ನಿಮಿಷ ಇರಿ, ಸುಕೃತ ಬಂದಾಗ ಎಲ್ಲ ವಿಷಯನ ಗೊತ್ತಾಗುತ್ತೆ ಎಲ್ರಿಗೂ. ಬಂದ್ಲು. ಏನ್ರಿ, ಈಗ ತಾನೇ ನಾವ್ ವಾಕಿಂಗ್ ಹೊರಟ್ವಿ, ತಕ್ಷಣ ಬರ್ಬೇಕು ಅಂತ ಅರ್ಜೆಂಟ್ ಆಗಿ ಫೋನ್ ಮಾಡಿ ಕರೆದ್ರಲ್ಲ, ಏನಂತದ್ದು? ಏನದ್ಕೆ, ಏನ್ ಪ್ರಾಬ್ಲಮ್ ನಿಮ್ದು? ಸುಕೃತ, ಅದೇನಿಲ್ಲ, ರಾತ್ರಿ ವಿಕಾಸ್ ಅವರು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ರು.